ಯಲಹಂಕ ಕ್ಷೇತ್ರದ ಹಿರಿಯ ಬಿಜೆಪಿ ಮುಖಂಡ, ಕ್ಷೇತ್ರ ಬಿಜೆಪಿ ಮಾಜಿ ಅಧ್ಯಕ್ಷ, ಬೆಂಗಳೂರು ಡೈರಿ ಮತ್ತು ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮಾನ್ಯ ದಿಬ್ಬೂರು ಜಯಣ್ಣರವರ ಜನ್ಮದಿನದ ಪ್ರಯುಕ್ತ ಅವರ ಸ್ವಗೃಹದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಯಲಹಂಕ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಸೇರಿದಂತೆ ಹಲವು ಗಣ್ಯರು ಮಾನ್ಯ ದಿಬ್ಬೂರು ಜಯಣ್ಣರವರಿಗೆ ಸನ್ಮಾನಿಸಿ ಜನ್ಮದಿನದ ಶುಭ ಹಾರೈಸಿದರು. ಶ್ರೀ ದಿಬ್ಬೂರು ಜಯಣ್ಣರವರ ಧರ್ಮಪತ್ನಿ ಶ್ರೀಮತಿ ಶೈಲಜಾ ಜಯಣ್ಣರವರು ಮತ್ತು ಸಹೋದರ ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ರಾಜ್ಯಾಧ್ಯಕ್ಷ ದಿಬ್ಬೂರು ಶ್ರೀ ವಿಜಯ್ ಕುಮಾರ್ ಈ ಮೂವರ ಜನ್ಮದಿನ ಒಂದೇ ದಿನ ಅಂದರೆ ಆಗಸ್ಟ್ 2 ಇರೋದು ಅಪರೂಪದಲ್ಲಿ ಅಪರೂಪ. ಕೋಟಿಗೊಬ್ಬರಿಗೂ ಸಹ ಇಂತಹ ಅಪೂರ್ವ ಜನ್ಮದಿನದ ಅವಕಾಶ ದೊರೆಯದಿರುವುದು ಇವರ ಜನ್ಮದಿನದ ವಿಶೇಷವಾಗಿದೆ. ಜನ್ಮದಿನದ ಶುಭ ಹಾರೈಸಿದ ನಂತರ ಶಾಸಕರಾದ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ರವರು ಮಾತನಾಡಿ, ದಿಬ್ಬೂರು ಜಯಣ್ಣ ಮತ್ತು ನಮ್ಮದು ಸಹೋದರರ ರೀತಿಯ ಸ್ನೇಹ. ದಶಕಗಳಿಂದ ನಮ್ಮೊಂದಿಗೆ ಯಲಹಂಕ ಕ್ಷೇತ್ರದಲ್ಲಿ ಬಿಜೆಪಿ ಕಟ್ಟಾಳುವಾಗಿ ಬಿಜೆಪಿ ಪಕ್ಷವನ್ನು ಕಟ್ಟಿದ ಚಾತಿ ಅವರದ್ದು. ಒಳ್ಳೆಯ ಸ್ನೇಹ, ಉತ್ತಮ ಸಂಬಂಧ, ಬಾಂಧವ್ಯಗಳಿಗೆ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಬೇಕಿಲ್ಲ, ಒಳ್ಳೆಯ ಮನಸ್ಸಿರಬೇಕು ಎಂದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರ ವಿಶ್ವನಾಥಪುರದ ಶ್ರೀ ಮಂಜುನಾಥ ಅದ್ದೇರವರು, ಸಿಂಗನಾಯಕನಹಳ್ಳಿ ಮಾಜಿ ಉಪಾಧ್ಯಕ್ಷರಾದ ಶ್ರೀ ಪ್ರಶಾಂತ್ ರೆಡ್ಡಿರವರು, ಸದಸ್ಯರಾದ ಶ್ರೀ ನಂಜೇಗೌಡರು, ಶ್ರೀ ಬಾಬುರವರು, ಬ್ಯಾಲಕೆರೆ ವೆಂಕಟೇಶ್ರವರು, ಬ್ಯಾಲಕೆರೆ ಶ್ರೀ ಮಂಜಣ್ಣರವರು, ಅರ್ಕೆರೆ ವಸಂತ್, ಕಿರಣ್ ಕುಮಾರ್, ಯುವ ಮುಖಂಡ ಸಾದೇನಹಳ್ಳಿ ಪ್ರಕಾಶ್ ಗೌಡ ಸೇರಿದಂತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು, ಕುಟುಂಬ ವರ್ಗದವರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಮಾನ್ಯ ದಿಬ್ಬೂರು ಜಯಣ್ಣರವರು ಮಾತನಾಡಿ, ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಮಾನ್ಯ ಶಾಸಕರಿಗೆ, ಮುಖಂಡರಿಗೆ, ಅಭಿಮಾನಿಗಳಿಗೆ ತುಂಬು ಹೃದಯದ ಧನ್ಯವಾದ ಅರ್ಪಿಸಿದರು. ಮತ್ತು ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀ ಕೆಂಪೇಗೌಡರವರು, ಶ್ರೀ ಗೋಪಾಲ್ ರವರು ಪಾಲ್ಗೊಂಡಿದ್ದರು. ಇವತ್ತು ಒಂದು ವಿಶೇಷವಾದ ದಿನ ಏನು ಅಂತ ಹೇಳಿದ್ರೆ, ನಾನು ನನ್ನ ತಮ್ಮ ಇಬ್ಬರು ಅವಳಿ ಜವಳಿ ಇಬ್ಬರದು ಒಂದೇ ದಿವಸ ಹುಟ್ಟಿದಬ್ಬ. ನನ್ನ ಶ್ರೀಮತಿಯವ್ರದ್ದು ಇವತ್ತೇ ಹುಟ್ಟುಹಬ್ಬ. ಮೂರು ಜನದ್ದು ಹುಟ್ಟುಹಬ್ಬನ ನಾವು ಪ್ರತಿ ವರ್ಷ ಒಂದು 15 ವರ್ಷದಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಸ್ನೇಹಿತರು, ಹಿತೈಷಿಗಳು, ಕಾರ್ಯಕರ್ತರು, ನಮ್ಮ ಬಿಜೆಪಿ ಮುಖಂಡರು, ನಮ್ಮ ಅಕ್ಕ ತಂಗಿದಿರು ಎಲ್ಲ ಬಂದು ನನಗೆ, ನನ್ನ ತಮ್ಮಂಗೆ, ನಮ್ಮ ಮನೆಯವ್ರಿಗೆ ಶುಭಾಶಯವನ್ನು ಕೋರಿ ಆಶೀರ್ವಾದವನ್ನು ಮಾಡಿದ್ದಾರೆ. ಯಾರ್ಯಾರು ಬಂದಿದ್ರು ಆಶೀರ್ವಾದ ಮಾಡಿದ್ರು ಅವ್ರಿಗೆಲ್ಲ ದೇವರು ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ಹೋದ ವರ್ಷ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು, ಈ ವರ್ಷ ಎಲ್ಲ ಕಡೆ ಮಳೆ ಬಿದ್ದು ಕೆರೆ ಕುಂಟೆಗಳು ನದಿಗಳು ಎಲ್ಲ ತುಂಬಿ ಹರಿತಾ ಇದೆ. ಭಾಳ ಸಂತೋಷ ಆಗ್ತಾ ಇದೆ. ಹಂಗಾಗಿ ದೇವರು ಭಗವಂತ ನಮ್ಮ ಭಾಗದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಚ್ಚಾಗಿ ಮಳೆ ಬಂದು ಕೆರೆ ಕುಂಟೆ ತುಂಬಲಿ, ರೈತರಿಗೆ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ. ಒಳ್ಳೇದಾಗಲಿ, ನಿಮ್ಮೆಲ್ಲರಿಗೂ ಶುಭ ದಿನ. ನಾರು ಜೊತೆ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತಂತೆ. ಹಂಗೆ ಹಣ್ಣವ್ರ ಜೊತೆ ನಾವು ಬರ್ತಡೇ ಮಾಡ್ಕೊತ ಇದ್ದೀರಿ. ದಯವಿ ಅವ್ರಿಗೆ ಭಗವಂತ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ಭಗವಂತನ ಹತ್ರ ಬೇಡ್ಕೋತೀವಿ. ಹಾಗೆಯೇ ಈ ರಾಜ್ಯದ ಜನತೆಗೆ ಒಳ್ಳೆ ಮಳೆ, ಒಳ್ಳೆ ಬೆಳೆ ಆಗಲಿ, ಬೆಳೆಗೆ ಒಳ್ಳೆ ಬೆಲೆ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀವಿ. ಜೈ ಜವಾನ್, ಜೈ ಕಿಸಾನ್. ಪುರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಬೆಂಗಳೂರು ಡೈರಿಯ ಮಾಜಿ ಅಧ್ಯಕ್ಷರು, ನನ್ನ ನೆಚ್ಚಿನ ಗುರುಗಳು, ಯಲಹಂಕ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಕಟ್ಟಾಳು, ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರ ಆತ್ಮೀಯ ಬಂಟರಾದಂಥ ಶ್ರೀಯುತ ದಿಬ್ಬೂರು ಜಯಣ್ಣರ ಹುಟ್ಟುಹಬ್ಬ. ಅವರಿಗೆ ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ಅವರಿಗೆ ಮತ್ತಷ್ಟು ಆಯುಷು, ಆರೋಗ್ಯ ಮತ್ತು ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಮುಂದಿನ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಖಂಡಿತವಾಗಿ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗ್ತಾರೆ. ಅವರಿಗೆ ನಾನು ಮುಂಚಿತವಾಗಿ ಅವರಿಗೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಲಿ ಅಂತೇಳಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತು ಅದೇ ರೀತಿ ಜಯಣ್ಣರವರ ಧರ್ಮಪತ್ನಿ ಶ್ರೀಮತಿ ಶೈಲಜಾ ಜಯಣ್ಣರವರ ಹುಟ್ಟುಹಬ್ಬ ಕೂಡ, ಅವರಿಗೂ ಕೂಡ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಜಯಣ್ಣರವರ ಸಹೋದರ ಶ್ರೀಯುತ ವಿಜಯಣ್ಣವರ ಹುಟ್ಟುಹಬ್ಬ, ಅವರಿಗೂ ಕೂಡ ನಾನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಈ ಮೂರು ಜನಕ್ಕೂ ಕೂಡ ದೇವರು ಮತ್ತಷ್ಟು ಆಯುಷು, ಆರೋಗ್ಯ ಮತ್ತು ಎಲ್ಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಓಕೆ ಸರ್.